ಬೆಂಗಳೂರಿನಲ್ಲಿ ಇದ್ದಾಗ ಹಾಸ್ಟೆಲ್ನಲ್ಲಿ ಎಚ್ಡಿ ದೇವೇಗೌಡರು ಅಲ್ಲಿಗೆ ಬರುವಂತಹ ಸಂದರ್ಭ, ರಾಮಕೃಷ್ಣ ಹೆಗಡೆ ಅಂತಹ ಒಬ್ಬ ಮಹಾ ರಾಜಕಾರಣಿಯನ್ನು ಕರೆತರುವಂತಹ ದೇವೇಗೌಡರ ಒಂದು ಪ್ರಯತ್ನ, ಇದನ್ನು ನೀವು ಆಗಾಗ ನೀವು ನೆನಪು ಮಾಡ್ಕೊಳ್ತಾ ಇರ್ತೀರಾ. ಸಹಾಯಕರಾಗಿ ನಿಲ್ತಾರೆ. ಆ ಎಲ್ಲ ಶಕ್ತಿಯನ್ನು ಪಡೆಯುವ ದಿಕ್ಕಿನಲ್ಲಿ, ಸಂಘ ಆ ಎಲ್ಲ ಸೌಲಭ್ಯಗಳನ್ನು ಪಡೆಯುವ ದಿಕ್ಕಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ದೇವೇಗೌಡರ ಪಾತ್ರ ಅತ್ಯಂತ ಮುಖ್ಯವಾದದ್ದು. ಅದು ಮುಂದೊಂದು ದಿವಸ ಚರ್ಚಾ ವಿಷಯವಾಗಿ ನಾಡಿನಲ್ಲಿ ಎಲ್ಲ ಕಡೆಗೆ ಪತ್ರಿಕೆಗಳಲ್ಲೂ ಸಹ ಒಂದು ದೊಡ್ಡ ಸುದ್ದಿ ಆಗುತ್ತೆ. ಆದಿಚುಂಚನಗಿರಿ ಸಂಸ್ಥಾನ ಮಟ್ಟದಲ್ಲಿ ಸನ್ಯಾಸ ದೀಕ್ಷೆಯನ್ನು ಪಡೆದು ಸುಮಾರು 2-3 ವರ್ಷಗಳ ಕಾಲ ನೀವು ಚುಂಚನಗಿರಿಯಲ್ಲೇ ಇರ್ತೀರಿ. ಅಲ್ಲಿ ಗುರುಗಳು ಒಂದೇ ಏಕಾಏಕಿ ನನಗೆ ಒಂದು ಆದೇಶವನ್ನು ಕೊಟ್ಟರು, ನೀವು ವಾರಣಾಸಿಗೆ ಹೋಗಿ ಅಂತ ಹೇಳಿ. ಕುವೆಂಪು ಅವರ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಹೋಗ್ತೀರ, ಮತ್ತೊಂದು ಕಡೆ ಕುವೆಂಪು ಅವರನ್ನು ಆರಾಧಿಸ್ತಾ ಹೋಗ್ತೀರ, ಅದರಲ್ಲೂ ಕುವೆಂಪು ಅವರ ಅಂತ್ಯವಂತೂ ನಿಮ್ಮ ಮೇಲೆ ಅತಿಯಾದ ಪರಿಣಾಮವನ್ನು ಬೀರುತ್ತೆ. ಮಂಡ್ಯ ಜಿಲ್ಲೆಗೂ ಈ ಸಮುದಾಯಕ್ಕೂ ಕುವೆಂಪುರವರಿಗೂ ಎಂಥ ಸಂಬಂಧ ಅಂದರೆ, ಅದಕ್ಕೆ ಶಂಕರೇಗೌಡರು ನಮ್ಮ ಪಿ ಎನ್ ಜೋರಪ್ಪಗೌಡರು ಅಂಥ ಮಹಾನಾಯಕರೇ ಸಾಕ್ಷಿ. ತಾವು ಅನೇಕ ಚಳುವಳಿಗಳಲ್ಲಿ ಭಾಗವಹಿಸ್ತೀರ, ಉದಾಹರಣೆಗೆ JP ಚಳುವಳಿಯಲ್ಲಿ ಇರ್ತೀರ, ರೈತರ ಚಳುವಳಿಯಲ್ಲಿ ಭಾಗಿಗಳಾಗ್ತೀರ, ಎಲ್ಲಕ್ಕಿಂತ ಹೆಚ್ಚಾಗಿ ಗೋಕಾಕ್ ಚಳುವಳಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರ. ಗ್ರಾಮೀಣ ಜನರಲ್ಲಿ ಪ್ರಶ್ನಿಸುವಂಥ ಮನೋಭಾವನೆ ಹಿಂದೆ ಪಟೇಲ್ ಕೆ ಶಾನ್ಭಿ ಕಾಲದಲ್ಲಿ ಸತ್ತೋಗಿತ್ತು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಶ್ನಿಸುವ ಹಕ್ಕನ್ನು ತಂದದ್ದು ಈ ರೈತ ಚಳವಳಿ. ಕುವೆಂಪು ಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ಯಾಚೇನಹಳ್ಳಿಯ ಶ್ರೀ ರಾಮಕೃಷ್ಣ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ನಾದಾನಂದನಾಥ ಸ್ವಾಮೀಜಿರವರೊಂದಿಗೆ ಲೇಖಕರಾದ GD ಶಿವರಾಜ್ ರವರು ನಡೆಸಿರುವ ವಿಶೇಷ ಸಂದರ್ಶನ ಇದೇ ಶನಿವಾರ ಸಂಜೆ 6 ಗಂಟೆಗೆ ಹಾಗೂ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮ್ಮ ನೆಚ್ಚಿನ ಸ್ವರ್ಣವಾಹಿನಿಯಲ್ಲಿ ಪ್ರಸಾರವಾಗಲಿದೆ.